नमस्कार वीक्षकरे प्राइम स्टोरी स्वागत नानु गुरुराज देसाई कले एंबुदु कष्टकर कलियलु बलु बेसर कलितु कलाविदनादरे एष्टोंदु मनोहर एन्नुव हिरियर मातुगळन्नु नावेल्ल केळिद्देवे इल्लोब्ब विद्यार्थी अंतह अद्भुत कलेय मूलक साधनेय शिखरवन्न एर्ता इद्दाने यारु आ बालक ಈ ಸ್ಟೋರಿಯನ್ನ ನೋಡಿ ಸ್ಟೋರಿಯನ್ನ ನೋಡೋಕ ಮುನ್ನ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾನು ಹೇಳೋಕೆ ಹೊರಟಿರುವ ಸ್ಟೋರಿಯ ಕೇಂದ್ರ ಬಿಂದು ಹರ್ಜತ್ ಅಲಿ ಹರ್ಜತ್ ಅಲಿ ಕೊಪ್ಪಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮೊದಲ ವರ್ಷದ ಬಿಎ ಪದವಿಯನ್ನ ವ್ಯಾಸಂಗ ಮಾಡುತ್ತಾ ಇದ್ದಾರೆ ಇವರ ಸ್ವಂತ ಊರು ಗಂಗಾವತಿ ತಾಲೂಕಿನ ಜಂಗಮರ ಕಲ್ಗುಡಿ ಈಗ ವಿಷಯಕ್ಕೆ ಬರೋಣ ಪ್ರತಿಯೊಬ್ಬ ಮನುಷ್ಯನಲ್ಲೂ ತನ್ನದೇ ಆಗಿರತಕ್ಕಂತ ಒಂದು ಪ್ರತಿಭೆ ಇದ್ದೇ ಇರುತ್ತೆ ಆ ಪ್ರತಿಭೆಯನ್ನ ಪೋಷಿಸಿ ಬೆಳೆಸಿದಾಗ ಮಾತ್ರ ಅದು ಖ್ಯಾತಿಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಸಾಧಿಸುವಂತ ಛಲ ಇದ್ದರೆ ಕಲೆ ಕೈವಶವಾಗುತ್ತೆ ಎನ್ನುವುದನ್ನ ಹರ್ಜತ್ ನಿಜವಾಗಿಸಿದ್ದಾರೆ ಗೂಡು ಕಟ್ಟಿದ ಮನಸಿನಾಗೆ ಆಸೆ ಬಾನಾಡಿ ಓಡೋಡಿ ಹೋಗಿದ ಕಣ್ಣು ತಾನು ಕಾಲುಗಳು ಮೂಡಿ ಬೇರೆಯಲ್ಲವನು ಮನಸೊಪ್ಪ ಪರಿಕರ ಸಾಕು ಹಳೆಯದಾದರೂ ಹೊಳೆಯುವೆನು ನಾ ತೊಟ್ಟುವ ಹೌದು ಕಲೆ ಎನ್ನುವುದೇ ಹಾಗೆ ಒಂದು ಸಲ ಅದರ ಹುಚ್ಚು ಹಿಡಿದ್ರೆ ಅದರಿಂದ ಹೊರಗೆ ಬರೋದು ಅಸಾಧ್ಯವಾದಂತ ಮಾತು ಸಾಮಾನ್ಯವಾಗಿ ಚಿತ್ರಗಳನ್ನು ಬಿಡಿಸುವಂತವರು ಬಣ್ಣ ಹಾಗೂ ಪೆನ್ಸಿಲ್ ಅಥವಾ ಪೇಂಟಿಂಗ್ ಬ್ರಷ್ಗಳ ಮಧ್ಯೆ ಕಲಾವಿದರು ತಮ್ಮ ಕೈಚಳಕವನ್ನು ತೋರಿಸ್ತಾ ಇರುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಆದರೆ ಹರ್ಜತ್ನ ಟ್ಯಾಲೆಂಟ್ ಡಿಫ್ರೆಂಟ್ ಆಗಿದೆ ಬಾಯಿಯಿಂದ ಕಾಲಿಂದ ಬ್ಯಾಟ್ ಬೌಲ್ ಡಂಬರ್ಸ್ನಿಂದ ಉಲ್ಟಾ ಮಲಗಿ ಚಿತ್ರವನ್ನು ಬಿಡಿಸುವಂತಹ ಹರ್ಜತ್ನ ಟ್ಯಾಲೆಂಟ್ಗೆ ಜನ ಫಿದಾ ಆಗ್ತಾ ಇದ್ದಾರೆ
ನೋಡಿದ್ರಿ ಅಲ್ವಾ ಹರ್ಜತ್ನ ಕೈಚಳಕ ಹೇಗಿದೆ ಅಂತ. ಈಗ ಇನ್ನೊಂದು ವಿಷಯಕ್ಕೆ ಬರೋಣ. ಬ್ಯಾಟ್ ಮತ್ತು ಬಾಲ್ಗಳನ್ನು ನಾವು ಸಾಮಾನ್ಯವಾಗಿ ಕ್ರಿಕೆಟ್ ಆಡೋದಕ್ಕೆ ಬಳಸ್ತೇವೆ, ಆದರೆ ಹರ್ಜತ್ ಅವುಗಳನ್ನು ಪೇಂಟಿಂಗ್ ಮಾಡೋದಕ್ಕೆ ಬಳಸ್ತಾ ಇದ್ದಾರೆ. ಬ್ಯಾಟ್ ಮತ್ತು ಬೌಲ್ ಮೂಲಕ ಮಾಡಿರುವಂತಹ ಪೇಂಟಿಂಗ್ ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ. ಹರ್ಜತ್ಗೆ ಬಾಲ್ಯದಿಂದಲೂ ಪೇಂಟಿಂಗ್ನ ಹುಚ್ಚು. ಶಿಕ್ಷಕರಿಗೆ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಹರ್ಜತ್. ತಂದೆ ಚಾಂದ್ ಪಾಷಾ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರೆ ತಾಯಿ ಅಲ್ಲಾಬಿಯವರು ಬಳೆಯನ್ನು ಮಾರುತ್ತಾರೆ. ಚಿಕ್ಕ ಹಾಗೂ ಬಡತನ ಕುಟುಂಬದಲ್ಲಿ ಬೆಳೆದ ಹರ್ಜತ್ ಈ ಕಲೆಯನ್ನು ಈಗ ಕರಗತ ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಈ ಲಾಕ್ಡೌನ್ನ ಸಮಯದಲ್ಲಿ ಅವರು ಕಲೆಯಲ್ಲಿ ಕಲಿತದ್ದು ಬಹಳಷ್ಟು ಇದೆ. ಗೆಳೆಯರ ಬೆಂಬಲ, ಕುಟುಂಬಸ್ಥರ ಸಹಕಾರದಿಂದಾಗಿ ಈ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಎನ್ನುವಂಥದ್ದು ಹರ್ಜತ್ರವರ ಮನದಾಳದ ಮಾತಾಗಿದೆ. ಡಿಫ್ರೆಂಟ್ ಆಗಿಲ್ಲ ಡ್ರಾಯಿಂಗ್ ಎಲ್ಲ ಮಾಡ್ತೀನಿ ಅಂತಂದರೆ ಯಾವ ಥರ ಅಂತಂದರೆ ಎಲ್ಲರೂ ಕಾಮನ್ನಾಗಿ ಬ್ರಷಿಂದ ಮಾಡ್ತಾರೆ, ಪೆನ್ಸಿಲಿಂದ ಎಲ್ಲ ಸ್ಕೆಚಸ್ ಮಾಡ್ತಾರೆ, ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಅದು ನಾನು ಬ್ಯಾಟು ಬಾಲು ಇಂಥವೆಲ್ಲ ವಸ್ತುಗಳಿಂದ ಫೇಮಸ್ ಆಗಿರುವಂಥ ವ್ಯಕ್ತಿಗಳಿಗೆ ಧೋನಿ, ವಿರಾಟ್ ಕೊಹ್ಲಿ ಇಂಥ ಎಲ್ಲ, ಅಬ್ದುಲ್ ಕಲಾಂ ಇಂಥವ್ರನ್ನೆಲ್ಲ ನಾನು ಡ್ರಾಯಿಂಗ್ ಮಾಡಿದ್ದೀನಿ. ಮತ್ತು ನಾನು ಕಾಲು ಕೈ ಎಲ್ಲ ಯೂಸ್ ಮಾಡ್ಕೊಂಥ ಕಾಲಿನ ಬೆರಳಿಂದ ಪೆನ್ಸಿಲನ್ನು ಇಟ್ಟು ಸ್ಕೆಚ್ ಪೆನ್ಗಳನ್ನ ಇಟ್ಟು ನಾನೆಲ್ಲ ಡ್ರಾಯಿಂಗ್ ಮಾಡೋದನ್ನ ಕಲ್ಕೊಂಡಿದ್ದೀನಿ, ಅದನ್ನು ನಾನು ಮಾಡ್ತಾ ಇದ್ದೀನಿ. ಇದು ನಾನು ಈ ಥರ ಡಿಫ್ರೆಂಟಾಗಿರೋ ಡ್ರಾಯಿಂಗ್ನ ಯಾವಾಗ ಮಾಡಬೇಕಂತ ಅಂದ್ಕೊಂಡಿದ್ದೆ ಅಂತಂದರೆ ನಾನು ಈ ಲಾಕ್ಡೌನ್ ಟೈಮಲ್ಲಿ ನಾನು ಇದನ್ನು ಡಿಫ್ರೆಂಟಾಗಿರೋ ಡ್ರಾಯಿಂಗ್ನ ಮಾಡೋದನ್ನ ಕಲ್ಕೊಂಡೆ, ಮಾಡಬೇಕಂತ ನನಗೆ ಅನ್ನಿಸ್ತು. ಅಂದರೆ ನಾನು ಮೊದಲು ಕಾಮನ್ನಾಗಿ ಡ್ರಾಯಿಂಗ್ ಮಾಡ್ತಾಯಿದ್ದೆ, ಎಲ್ಲ ಡ್ರಾಯಿಂಗ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲೆಲ್ಲ ನಾನು ನನ್ನ ಡ್ರಾಯಿಂಗ್ನೆಲ್ಲ ನಾನು ಶೇರ್ ಮಾಡ್ತಾಯಿದ್ದೆ. ಆದರೆ ನನಗೆ ಅಷ್ಟು ಲೈಕ್ಸು ಕಮೆಂಟ್ಸ್ ಯಾವಾಗ ಬರ್ತಾ ಇರಲಿಲ್ಲ. ಆದರೆ ಇವಾಗ ನಾನು ಡಿಫ್ರೆಂಟಾಗಿ ಎಲ್ಲ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಿಂದ ಇಲ್ಲಿ ತುಂಬ ಜನ ನನ್ನ ವ್ಯವಸ್ಥೆ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ. ಮತ್ತು ನಾನು ಈ ಡ್ರಾಯಿಂಗ್ ಎಲ್ಲ ಹೈಸ್ಕೂಲ್ನಲ್ಲಿ ನಮ್ಮ ಸರ್ ಬಡಿಗೇರ್ ಸರ್ ಅಂತ ಅವರು ನನಗೆ ಕಲೆಯನ್ನು ಸ್ವಲ್ಪ ಗುರುತಿಸಿದರು, ಅವರಿಂದ ಸ್ವಲ್ಪ ತುಂಬ ಹೆಲ್ಪ್ ಆಯಿತು. ಹಾಗೆ ನಾನು ಡ್ರಾಯಿಂಗ್ ಮಾಡ್ತಾ ಇದ್ದೆ. ಪಿ ಯು ಸಿನಲ್ಲಿ ನಾನು ಸ್ಪರ್ಧೆ ಕೂಡ ಮಾಡಿದ್ದೀನಿ ಡ್ರಾಯಿಂಗ್, ಅಲ್ಲಿ ಕೂಡ ಪ್ರಥಮ ಸ್ಥಾನ ಕೂಡ ಬಂದಿತ್ತು. ಇವಾಗ ಡಿಗ್ರಿಯಲ್ಲಿ ಲಾಕ್ಡೌನ್ ಟೈಮಲ್ಲಿ ಫ್ರೀ ಇದ್ದಾಗ ಇಂಥವೆಲ್ಲ ಡ್ರಾಯಿಂಗ್ ಮಾಡ್ತಾ ಇದ್ದೆ. ಇದು ಈಗ ಈ ಥರ ಎಲ್ಲ ವೈರಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಎಲ್ಲರೂ. ನಮ್ಮ ಗೆಳೆಯನ ಬಳಿ ಇಂತಹ ಟ್ಯಾಲೆಂಟ್ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ನಾವೆಲ್ಲ ಆತನ ಜೊತೆಗೆ ನಿಲ್ತೇವೆ. ಆತ ಇನ್ನಷ್ಟು ಸಾಧನೆಯನ್ನು ಮಾಡಬೇಕು. ಟಿವಿ ಮತ್ತು ಪೇಪರ್ಗಳಲ್ಲಿ ಗೆಳೆಯನ ಸುದ್ದಿ ಬಂದಾಗ ನಮಗೆ ತುಂಬ ಖುಷಿ ಆಗುತ್ತೆ ಅಂತಾರೆ ಹರ್ಜತ್ನ ಗೆಳೆಯರಾದ ಮಲ್ಲಿಕಾರ್ಜುನ್ ಮತ್ತು ವೀರೇಶ್ ರವರು. ನನ್ನ ಫ್ರೆಂಡ್ ಹರ್ಜತ್ ಬಳಿಗಾರ್ ಅಂತ, ಇವನು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನೆ. ಅಂದರೆ ಪ್ರೈಮರಿ ಹೈಸ್ಕೂಲಿಂದನೂ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ಕೊಂತ ಬಂದಾನೆ. ಎಲ್ಲರೂ ಏನಪ್ಪ ಡ್ರಾಯಿಂಗ್ ಮಾಡೋದು ಕಾಮನ್ನು, ಆದರೆ ಇವನು ಡಿಫ್ರೆಂಟಾಗಿ ಡ್ರಾಯಿಂಗ್ ಮಾಡ್ತಾನೆ. ಅಂದರೆ ಡೆಂಬಲ್ಸ್ಲಾಸಿ, ಮತ್ತು ಬಾಲು, ಬ್ಯಾಟು, ಮತ್ತು ಉಲ್ಟಾ ನಿಂತ್ಕೊಂಡು, ಮತ್ತು ಸ್ಕೆಚ್ಚನ್ನು ಕಾಲಲ್ಲಿ ಇಟ್ಕೊಂಡು, ಈ ಥರ ಎಲ್ಲ ಡಿಫ್ರೆಂಟಾಗಿ ಡ್ರಾಯಿಂಗ್ ಮಾಡೋದ್ರಲ್ಲಿ ನಮ್ಮೂರಿನ ಜನ ಎಲ್ಲರೂ ಇದಾಗ್ಬಿಟ್ಟಾರೆ ಇವನು ಡ್ರಾಯಿಂಗಿಗೆ. ಮತ್ತು ಎಲ್ಲರೂ ಹಿಂಗೆ ಚೆನ್ನಾಗಿ ಪ್ರೋತ್ಸಾಹ ಕೊಡ್ರಿ ಅಂತ ಈ ಮೂಲಕ ಕೇಳ್ಕೊಂಡೆ. ನನಗೆ ತುಂಬ ಸಂತೋಷ ಆಗ್ತಾಯಿದೆ ನನ್ನ ಹಜರತ್ ಬಳಗೆ ನನ್ನ ಫ್ರೆಂಡನ್ನು ನೋಡಿ. ಯಾಕಪ್ಪ ಅಂದರೆ ಅವನು ಡ್ರಾಯಿಂಗ್ ನೋಡಿ ನನಗೆ ಫುಲ್ ಅಚ್ಚರಿ ಆಗಿದೆ. ಏನಪ್ಪ ಅಂದರೆ ಕಾಲಲ್ಲಿ, ಮತ್ತು ಬ್ಯಾಟಲ್ಲಿ, ಬಾಲಲ್ಲಿ ಈ ಥರ ಎಲ್ಲ ಕೆಚ್ ಮಾಡ್ತಾಯಿದ್ದಾನಲ್ಲ, ನನಗೆ ಶಾಕ್ ಆಗ್ತದೆ. ಅದೇನಪ್ಪ ಅಂದರೆ ಮೊನ್ನೆ ನಾನು ನ್ಯೂಸ್ ನೋಡಿದೆ, ನ್ಯೂಸಲ್ಲೆಲ್ಲ ಬರ್ತಾಯಿದ್ದಾನೆ ನಮ್ಮ ಫ್ರೆಂಡು, ಅವ್ನು ನೋಡ್ತಾಯಿದ್ರೆ ನನಗೆ ಎಷ್ಟು ತುಂಬ ಸಂತೋಷ ಆಗುತ್ತೆ. ಹಂಗೆ ಹಿಂಗೆ ಬೆಳ್ಕೊಂತ ಹೋಗಲಿ ಅಂತ ನಾನು ತುಂಬ ಹಾರೈಸ್ತೇನೆ. ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಪದವಿಯನ್ನು ಗಳಿಸುವುದು ಸುಲಭದ ಕೆಲಸ, ಆದರೆ ಪದವಿಯ ಜೊತೆಗೆ ಪ್ರತಿಭೆಯನ್ನು ಬೆಳೆಸಿಕೊಳ್ಳುವಂಥದ್ದು ಸುಲಭದ ಕೆಲಸವಲ್ಲ. ಹರ್ಜತ್ ಸಾಧನೆಗೆ ನಾವೆಲ್ಲ ಬೆನ್ನು ತಡ್ತಾ ಇದ್ದೇವೆ. ಇಂತಹ ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲಿ ಓದಿದ್ದ ಎನ್ನುವಂಥದ್ದು ನಮಗೆ ಹೆಮ್ಮೆಯ ವಿಚಾರ ಅಂತ ಹೇಳ್ತಾರೆ ಹರ್ಜತ್ನ ಪ್ರೌಢಶಾಲಾ ಶಿಕ್ಷಕರಾದ ಅಜ್ಮೀರ್ ರಂಧಾಪುರ್ ಅವರು. ಪದವೀಧರನಾಗ್ಬೋದು, ಪ್ರತಿಭಾವಂತನಾಗ್ಬೋದು ಕಷ್ಟ, ವಿದ್ಯಾವಂತನಾಗ್ಬೋದು ವಿಚಾರವಾದಿ ಆಗ್ಬೋದು ಕಷ್ಟ. ವೃತ್ತಿಯ ಜೊತೆಗೆ ಅಥವಾ ಅಭ್ಯಾಸದ ಜೊತೆಗೆ
ಬೇರೆ ಬೇರೆ ಪ್ರವೃತ್ತಿಯನ್ನು ರೂಢಿಸಿಕೊಂಡಿರುವಂಥ ಅನೇಕ ವಿದ್ಯಾರ್ಥಿಗಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಅಂಥದ್ರಲ್ಲಿ ಭಾಳ ಅಪರೂಪದ ವಿದ್ಯಾರ್ಥಿ ಅಂದರೆ ನಮ್ಮ ಅರ್ಜತ್ ಆಗಿದೆ. ತುಂಬ ಕಷ್ಟದ ಜೀವನದಲ್ಲಿನೇ ಅಭ್ಯಾಸ ಮಾಡಿದಂಥ ಈ ಹುಡುಗ ಕೈಯಲ್ಲ ಕಾಲಿನ ಮೂಲಕ ಸುಂದರವಾದಂಥ ಚಿತ್ರವನ್ನು ಬಿಡಿಸುವುದರ ಮೂಲಕ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಗಮನ ಸೆಳೆಯುವಂಥ ಹುಡುಗ. ಶಾಲೆ ಕಲಿಯದ ಸಮಯದಲ್ಲೇ ತನ್ನ ಕೈ ಬೆರಳ ಮೂಲಕ ಹೇಗೆ ರಂಗೋಲಿ ಅಚ್ಚುಕ್ಕಿ ಚಿತ್ತಾರವನ್ನು ಸುಂದರವಾಗಿ ಬಿಡಿಸಿರ್ತಾಳೋ ಹಾಗೆ ನಮ್ಮ ಅರ್ಜತ್ತಲ್ಲಿ ಕಾಲಿನಲ್ಲಿ ತನ್ನ ಪ್ರತಿಬಿಂಬವನ್ನು ಅಥವಾ ಇನ್ನೊಬ್ಬರ ಪ್ರತಿಬಿಂಬವನ್ನು ಗೋಡೆಯ ಮೇಲೆ ಸುಂದರವಾಗಿ ಬಿಡಿಸೋದ್ರ ಮೂಲಕ ಎಲ್ಲರ ಗಮನವನ್ನು ಸೆಳೆತಾ ಇದ್ದಾನೆ. ತುಂಬ ಹೆಮ್ಮೆ, ಏಕೆಂದರೆ ಈ ಹುಡುಗ ನಮ್ಮ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮಾಡಿ ಇವತ್ತು ಕೊಪ್ಪಳದಲ್ಲಿ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಅಧ್ಯಯನ ಮಾಡ್ತಾ ಇದ್ದಾನೆ. ಈ ಹುಡುಗನಿಗೆ ಅನೇಕ ನಮ್ಮ ಶಿಕ್ಷಕರು ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ಒಂದು ಒಳ್ಳೆ ಅಭ್ಯಾಸ ಪ್ರತಿಯೊಬ್ಬ ಹುಡುಗನಲ್ಲಿ ಇರಬೇಕು. ಕೋವಿಡ್ ಎರಡನೇ ಅಲೆಯಲ್ಲಿ, ಕೋವಿಡ್ ಮೊದಲನೇ ಅಲೆಯಲ್ಲಿ ಅನೇಕ ಹುಡುಗರು ಬೇರೆ ಬೇರೆ ಮೊಬೈಲ್ಗಳನ್ನು ಬಳಸಿ ಮೊಬೈಲ್ನಲ್ಲೇ ತಮ್ಮ ಸಮಯವನ್ನು ವ್ಯರ್ಥ ಮಾಡುವಂಥ ಇಂಥ ಸಂದರ್ಭದಲ್ಲಿ ಮೊಬೈಲನ್ನು ಸಮರ್ಥವಾಗಿ ಬಳಸಿಕೊಂಡು ಕೋವಿಡ್ ಟೈಮನ್ನು ಕಾಲಲ್ಲಿ ಚಿತ್ರ ಹಾಕೋದ್ರ ಮೂಲಕ ಎಲ್ಲರ ಗಮನವನ್ನು ಸೆಳೆಯುವಂಥ ಹುಡುಗ. ಅತ್ಯಂತ ಸುಂದರವಾದಂಥ ಚಿತ್ರಗಳನ್ನು ನಮ್ಮ ನಾಡಿನ ಅನೇಕ ಬರಹಗಾರರನ್ನು, ಸಾಹಿತಿಗಳನ್ನು, ಅಗ್ರಗಣ್ಯ ಲೇಖಕರನ್ನು, ಒಳ್ಳೊಳ್ಳೆ ಚಿತ್ರ ನಟರನ್ನು, ಇಂಥವರ ಚಿತ್ರಗಳನ್ನು ಹಾಕೋದ್ರ ಮೂಲಕ ಎಲ್ಲರ ಗಮನವನ್ನು ಸೆಳೆಯುತ್ತಿದ್ದಾನೆ. ಕೈಯಲ್ಲಿ ಹಾಕುವುದೇ ತುಂಬ ಕಷ್ಟದ ಸಂದರ್ಭದಲ್ಲಿ ಕಾಲಲ್ಲಿ ಚಿತ್ರವನ್ನು ಬಿಡಿಸುವುದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಇಂಥ ಹುಡುಗನಿಗೆ ನಾವೆಲ್ಲರೂ ತುಂಬ ಪ್ರೋತ್ಸಾಹಿಸಬೇಕು. ತುಂಬ ಬಡತನದಲ್ಲಿ ನಮ್ಮ ಪ್ರೌಢಶಾಲೆಯಲ್ಲಿ ಅಭ್ಯಾಸ ಮಾಡಿದಂಥ ಈ ಹುಡುಗ ಗಂಗಾವತಿಯ ಪಕ್ಕದ ಕಲ್ಗುಡಿಯಿಂದ ಒಮ್ಮೊಮ್ಮೆ ಕಾಲ್ನಡಿಗೆಯಲ್ಲಿ ಬಂದು ಶಾಲೆಯನ್ನು ಕಷ್ಟ ಸಂದರ್ಭದಲ್ಲಿನೇ ಓದಿದ್ದಾನೆ ನಮ್ಮ ಹರ್ಜತ್ ಅಲಿ ಬಳಿಗ. ಈತ ಮುಂದೊಂದು ದಿನ ನಮ್ಮ ನಾಡಿನ ಬಹುದೊಡ್ಡ ಸುಪ್ರಸಿದ್ಧ ಚಿತ್ರಕಲಾವಿದನಾಗಲಿ ಎಂದು ನಾವು, ನಮ್ಮ ಶಾಲೆಯ ಅನೇಕ ಶಿಕ್ಷಕರು ಈತನಿಗೆ ಶುಭ ಹಾರೈಸುತ್ತೇವೆ. ಒಟ್ಟಿನಲ್ಲಿ ಪ್ರತಿಭೆ ಬೆಳೆಯುವುದಕ್ಕೆ ಸಹಕಾರ ಇದ್ರೆ, ಸಾಧಿಸುವಂತಹ ಛಲ ಇದ್ರೆ ತಾನಾಗಿಯೇ ಬರುತ್ತೆ ಎನ್ನುವಂತಹ ಮಾತು ಹರ್ಜತ್ನ ಬದುಕಿನಲ್ಲಿ ಈಗ ಬಂದಾಗಿದೆ. ಈ ವ್ಯಕ್ತಿ ಇನ್ನಷ್ಟು ಸಾಧನೆಯನ್ನ ಮಾಡಿ ಕರ್ನಾಟಕಕ್ಕೆ, ದೇಶಕ್ಕೆ ಕೀರ್ತಿಯನ್ನು ತರುವಂತಹ ಕಲಾವಿದನಾಗಲಿ ಎನ್ನುವಂಥದ್ದು ಜನಶಕ್ತಿ ಮೀಡಿಯಾದ ಕಳಕಳಿಯಾಗಿದೆ. ವಿಶೇಷ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು